ಮಾಡ್ತಾರೆ, ಸ್ವತಂತ್ರವಾಗಿ ಎನ್ಕ್ವೈರ್ ಮಾಡೋ ಶಕ್ತಿ ಅವ್ರಿಗಿದೆ ಅಂತೇಳಿ. ಇವತ್ತಿನವರೆಗೂ ಆ ಹಿಂಡೆನ್ಬರ್ಗ್ ಏನು ರಿಸರ್ಚ್ ಸೆಂಟರ್ ಇತ್ತಲ್ಲ, ಅವರು ಆರೋಪ ಮಾಡಿದರು, ಆ ಆರೋಪ ಇವತ್ತಿಗೂ ಪ್ರೂವ್ ಆಗಿಲ್ಲ. ಅವರು ಸತ್ಯದ ಅಂತ ಹೇಳ್ತಾ ಇದ್ದಾರೆ, ಇವರನ್ನು ಎನ್ಕ್ವೈರಿನ ಮಾಡ್ತಾ ಇಲ್ಲ. ಹಾಗೆ ಮುಂದುವರೆದು ಯಾಕಂದ್ರೆ ಈ ಹಿಂದೆ ನಾವು ಬುಚ್ಚವ್ರು ಮತ್ತು ಅವರಿಬ್ಬರು ಗಂಡ ಹೇಳ್ತಿಬ್ಬರು ಈ ಒಂದು ಅದಾನಿ ಗ್ರೂಪ್ ಜೊತೆ ತಮ್ಮನ್ನು ಗುರುತಿಸಿಕೊಂಡು ಇಲ್ಲಿ ವ್ಯವಹಾರ ಮಾಡುವಂಥವ್ರು ಅಲ್ಲೇ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಎನ್ಕ್ವೈರಿ ಆಗ್ತಾ ಇಲ್ಲ. ಇಂಡಿಯಾದಲ್ಲಿ ಅಂತೂ ಮೋಸ್ಟ್ಲಿ ಅದು ಎನ್ಕ್ವೈರಿ ಆಗುವುದಿಲ್ಲ ಅನ್ನೋ ಮಾತನ್ನ ಈಗ ರಾಹುಲ್ ಗಾಂಧಿಯವರು ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಿದ್ದಾರೆ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಇವತ್ತು ಮತ್ತೆ ಒಮ್ಮೆ ಟಾರ್ಗೆಟ್ ಆಗಿದ್ದಾರೆ ಅದಾನಿಯವರು. ಟಾರ್ಗೆಟ್ ಅಲ್ಲ, ನಡೆದ ಹಂಗದ ಅನ್ನುವಂಥ ಮಾತು ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಗೌತಮ್ ಅದಾನಿಯವರು ಮೇನ್ ಸಂಸ್ಥಾಪಕರಿದ್ದಿರೋದು, ಅವ್ರ ಮೇಲೆ ಆರೋಪಿಸ್ತಿರ್ತಾರೆ. ಎರಡನೇದಾಗಿ ಸಾಗರ್ ಆರ್ ಅದಾನಿ ಅನ್ನೋರು, ಇವರು ಅದಾನಿ ಗ್ರೀನ್ ಎನರ್ಜಿ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರು. ಇವರಿದ್ದಂಥವ್ರು ಇದರಲ್ಲಿ ಮೇನ್ ಪಾತ್ರ ವಹಿಸಿದ್ದಾರೆ ಅನ್ನುವಂಥ ಮಾತುಗಳು ಬರ್ತದೆ. ಇವ್ರಿಗೂ ವಾರಂಟಿ ಇಶ್ಯೂ ಆಗಿದೆ. ಅದ ನಂತರ ಯುನಿತ್ ಜೈನ್ 2020 ಜುಲೈನಿಂದ May 2023 ಅದಾನಿ ಗ್ರೀನ್ ಎನರ್ಜಿಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕ ಮತ್ತು ಪ್ರಸ್ತುತ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ MD ಆಗಿದ್ದಾರೆ. ಇವ್ರ ಮೇಲೂ ಆರೋಪದ. ಇವರೆಲ್ಲರೂ ಈ ಕೆಲಸ ಲಂಚ ಕೊಡೋದ್ರಲ್ಲೇ ಕೊಡಿಸೋದ್ರಲ್ಲೇ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ನಂತರ ಅವಿನಿ ಜೈನ್ ಅಂತ ರಂಜಿತಾ ಗುಪ್ತಾ ಅನ್ನುವಂಥವ್ರು, ಆಮೇಲೆ ಶಿರಿಲ್ ಕ್ಯಾಬೆನ್ಸ್ ಅನ್ನುವಂಥವ್ರು, ಆಮೇಲೆ ಸೌರಭ್ ಅಗರ್ವಾಲ್ ಅನ್ನುವಂಥವ್ರು, ದೀಪಕ್ ಮಲ್ಹೋತ್ರ ಅನ್ನುವಂಥವ್ರು ಮತ್ತು ರೂಪೇಶ್ ಅಗರ್ವಾಲ್ ಅನ್ನುವಂಥವ್ರು, ಇವರೆಲ್ಲರೂ ಈ ಒಂದು ಆರೋಪಕ್ಕೆ ಒಂದು ಬಲಿಯಾದಂಥವ್ರು. ಅದರಲ್ಲೂ ಈ ಅಜೂರ್ ಮತ್ತು ಅದರ ಅಂಗಸಂಸ್ಥೆ ಕನ್ಸಲ್ಟೆಂಟ್ ಆಗಿ 2022 ಆರಂಭದಿಂದ ಜುಲೈವರೆಗೆ ಕೆಲಸ ಮಾಡಿದರು. ಅಜೂರ್ ಪವರ್ ಏನು ಸೆಂಟ್ರ್ ಇತ್ತು ಅಲ್ಲಿ, ಎಲ್ಲಿ ಈ ವಿದ್ಯುತ್ ಉತ್ಪಾದನೆ ಆಗ್ತದಲ್ಲ ಅಲ್ಲಿ ಕೆಲಸ ಮಾಡಿದವರು. ಹಿಂಗೆ ಒಂದಕ್ಕೊಂದು ಲಿಂಕ್ ಇದ್ದ. ಇವರೆಲ್ಲರೂ ಕುಡ್ಕೊಂಡು ದೊಡ್ಡ ಪ್ರಮಾಣದ ಲಂಚ ತೊಗೊಂಡಿದ್ದಾರೆ, ಅಥವಾ ಕೊಡ್ಲಿಕ್ಕೆ ಹೋಗಿದ್ದಾರೆ, ತೊಗೊಂಡಿದ್ದಾರೆ ಅನ್ನೋದು ಕೊಡ್ಲಿಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ತಮ್ಮ ಎನರ್ಜಿ ಅಂದರೆ ತಮ್ಮ ಪವನ ಶಕ್ತಿ ಅಂದರೆ ವಿದ್ಯುತ್ ಶಕ್ತಿ ಜೊತೆಗೆ ಈ ಒಂದು ಸೌರ ವಿದ್ಯುತ್ ಶಕ್ತಿ ಮಾರಾಟ ಮಾಡೋ ಸಲುವಾಗಿ, ಯಾಕಂದರೆ ತಯಾರಾದ್ರೆ ಮಾರಾಟ ಆಗಬೇಕಲ್ಲ, ಆ ಮಾರಾಟದನ್ನು ಒಬ್ಬರು ತಯಾರು ಮಾಡ್ತಾರೆ, ಇನ್ನೊಬ್ರು ಕೊಳ್ಕೊಳ್ತಾರೆ, ಅದರೊಳಗೆ ಇವ್ರು ದಲಾಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಮಾಡಿದ ಅದೇ ಕೆಲಸನೂ ಮಾಡಿದ್ದಾರೆ ಅವರು. ಈಗಾಗಲೇ ಹಿಂದೆ ನಮ್ಮ ಮೂರು ಕಾರ್ಯ ಕಾನೂನುಗಳು ಕೃಷಿ ಬಗ್ಗೆ ಬಂದಾಗ ಅದು ಹಿಂಗೆ ಇತ್ತು. ಕೃಷಿಕನ ಭೂಮಿ ಬೆಳೆ ಅವ್ರು ಬೆಳೀತಾರೆ, ಇವರು ಮಾರ್ಕೆಟ್ ಮಾಡ್ತಾರೆ, ಮಾರ್ಕೆಟ್ ಅದರೊಳಗೆ ರೇಟ್ ಏನು ಬರ್ತದೆ ಅದ್ರ ಲಾಭ ಇವ್ರು ಕೊಡ್ತಾರೆ. ಸೇಮ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವ್ರು. ಇಡೀ ದೇಶದ ಒಕ್ಕಲುತನವನ್ನು ಕೃಷಿಯನ್ನು ತಮ್ಮ ಕೈಯಾಗಿ ತೆಗೆದುಕೊಳ್ಳೋ ಸಲುವಾಗಿ, ತಮಗೆ ಬೇಕಾದ ಬೆಳೆ ಬೆಳ್ಕೊಂಡು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡೋ ಸಲುವಾಗಿ ಸಿಕ್ಕಾಪಟ್ಟೆ ಲಾಭ ಇರ್ತದೆ ಅವರು. ಅಂಥದ್ದು ಇನ್ನೊಂದು ಮಾಡಿದ್ದಾರೆ, ಯಾಕಂದ್ರೆ